ಸಹಜ. ಯಾವುದೇ ಒಂದು ಈ ಪ್ರಾಣಿಗಳಿಗೆ ಮುಂದೆ ಏನಾದ್ರು ಒಂದು ತಟ್ಟೆಯಲ್ಲಿಟ್ಟು ಅವ್ರಿಗೇನು ತೋರಿಸ್ಕೊಂತ ಅವ್ರಿಗೇನು ಟ್ರೈನಿಂಗ್ ಕೊಡ್ತಾರೆ ಆ ರೀತಿ ಆಗಿದೆ ನಡವಳಿಕೆ. ಬ್ಲಾಕ್ ಮೇಲ್ ಅಂತ ಹೇಳ್ಬೇಕಾ, ಕಾರ್ಯಕರ್ತರನ್ನ ವಿಶ್ವಾಸಗಳಿಸಿ ಕೆಲಸ ತಗೊಳ್ಳುವಂತ ಕೆಲಸ ಆಗ್ಬೇಕಾಗಿತ್ತು. ಅವ್ರಿಗೆ ಸಹಜವಾಗಿ ಅಧಿಕಾರ ಅಂಶಗಳನ್ನ ತೋರಿಸಿ ಈ ರೀತಿಯಿಂದ ಒಂದು ಚುನಾವಣೆ ಮುಗಿಸ್ಕೊಳ್ಲಿಕ್ಕೆ ಹೊರಟಿದ್ದಾರೆ. ಅದು ಅವರ ಸಂಸ್ಕೃತಿನೂ ಕೂಡ ಹೌದು. ಸರ್, ಒಂದು ಆ ಧೈರ್ಯ ಇದ್ದಿದ್ರೆ ಗೌರವಾನ್ವಿತ ರಾಹುಲ್ ಗಾಂಧಿಯವರು ಅಮಿತಿಯಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು. ಗೌರವಾನ್ವಿತ ಸೋನಿಯಾ ಗಾಂಧಿಯವರು ಕೂಡ ರಾಜ್ಯಸಭೆಗೆ ಹೋಗಿದ್ದಾರೆ. ಗೌರವಾನ್ವಿತ ಖರ್ಗೆ ಸಾಹೇಬರು ಕೂಡ ರಾಜ್ಯಸಭೆಗೆ ಹೋಗಾಯಿತು. ಇವತ್ತು ಲೋಕಸಭೆಯಲ್ಲಿ ಈಗಿರುವಂತಹ ನಮಗಿರುವಂತಹ ಮಾಹಿತಿ ಪ್ರಕಾರ, ಸರ್ವೆ ರಿಪೋರ್ಟ್ ಪ್ರಕಾರ ಒಂದು 30 ಅಬ್ಬಬ್ಬ ಅಂದ್ರೆ ಕಾಂಗ್ರೆಸ್ ಬರಬಹುದು. ಹೋದ ಬರೀ 42 ಇತ್ತು, ಇನ್ನೂ 10 ಜೊತೆ ಕಮ್ಮಿ ಆಗ್ಬೋದು ಅಂತೇಳಿ ನಿಮ್ಮಂತ ಸ್ನೇಹಿತರೆ ಮಾಡಿದಂತ ವರದಿಗಳಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರು ಬರ್ತಾ ಇದೆ. ಹಾಗಾಗಿ ಜನರಿಗೆ ಏನು ವಿಶ್ವಾಸ ಇಲ್ಲ ಕಾಂಗ್ರೆಸ್ ಬಗ್ಗೆ. ಕರ್ನಾಟಕದಲ್ಲಿ ಒಂದು ಈ ಗ್ಯಾರಂಟಿ ಮುಖಾಂತರ ಬಂದಿದ್ದಾರೆ, ಈಗಾಗಲೇ ಭ್ರಮ ನಿರಸನ ಆಗಿದೆ. ಈ ಚುನಾವಣೆಯಲ್ಲೂ ಕೂಡ ಅದನ್ನ ತೀರಿಸಿಕೊಳ್ಳುವಂತ ಕೆಲಸ ಕೂಡ ಒಂದು ಕಾಂಗ್ರೆಸ್ಸಿನ ಫೇಲ್ಯೂರ್ಸ್ ಇಡೀ ದೇಶದಲ್ಲಿ ಯಾವ ಸ್ಥಿತಿಯಲ್ಲಿ ಇದೆ ನಿಮ್ಗೆ ಗೊತ್ತಂತ ವಿಚಾರ. ಇವತ್ತು ನಮ್ಮ ಸಬ್ ಮಿನಿಸ್ಟರ್ ಆಫೀಸಿಗೆ ಹೋದ್ರೆ 10 ರೂಪಾಯಿ ಆಗುವಂತ ಕೆಲಸ 100 ರೂಪಾಯಿ ಬೇಕು, 100 ರೂಪಾಯಿ ಆಗ 1,000 ಬೇಕಾಗ್ತದೆ. ಸ್ಟ್ಯಾಂಪ್ ಹೇಳಿ ಹುಚ್ಚಪಟ್ಟೆ ಹೆಚ್ಚಿಗೆ ಮಾಡಿದ್ದಾರೆ. ಆ ಬಡವ ಸಂಜೆ ತೆಗೆದುಕೊಳ್ಳುವಂತ ಒಂದು ಮದ್ದಿಗೂ ಕೂಡ ದಿನಕ್ಕೆ 25-50 ರೂಪಾಯಿ ಅವನು ಕೊಡಬೇಕಾಗಿತ್ತು. ಅಕ್ಕಿ ಕೊಡ್ತೀನಿ ಅಂತ ಮೋಸ ಮಾಡಿದ್ದಾರೆ, ಅಕ್ಕಿ ಸಿಗ್ತಾ ಇಲ್ಲ. ಇವತ್ತು ಇಂತಹ ಕಷ್ಟ ಸಂದರ್ಭದಲ್ಲೂ ಕೂಡ ನಮ್ಮ ಹೈನುಗಾರಿಕೆ ಮಾಡುವಂತ ರೈತರಿಗೆ ಅವರು ಪ್ರೋತ್ಸಾಹ ಧನವನ್ನೇನು ಕೊಡಬೇಕಿತ್ತು. ಇಡೀ ರಾಜ್ಯದಲ್ಲಿ 27 ಲಕ್ಷ ರೈತರಿಗೆ ಸುಮಾರು 680 ಕೋಟಿ ಕೊಡುವಂತ ಹಣವನ್ನ ಬಾಕಿ ಇಟ್ಕೊಂಡಿದ್ದಾರೆ. ಇದೆಲ್ಲದೂ ಕೂಡ ಜನಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವ್ರು ಕೇಂದ್ರಕ್ಕೆ ಬೆಲೆ ತೋರಿಸ್ತಾರೆ, ನೀವು ಕೊಡ್ಬೇಕಾದ್ರೆ ಯಾಕೆ ಕೊಡ್ತಾ ಇಲ್ಲ? ಕೇಂದ್ರ ಯಾಕೆ ಕೊಟ್ಟಿಲ್ಲ? ಅದು ಗೌರವಂತ ನಮ್ಮ ಕೇಂದ್ರದ ಹಣಕಾಸು ಸಚಿವರು ಏನು ಎಂತ ಎಲ್ ತಾಂತ್ರಿಕೋ ನೀವು ಈಗ ನಮ್ಮ ರಾಜ್ಯ ಸರ್ಕಾರ ತಪ್ಪು ಮಾಡಿದೆ ಸ್ಪಷ್ಟವಾಗಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ವಿಚಾರ ಮಾಡ್ತಾರೆ ರಾಜ್ಯ ಸ್ಟೇಟ್ ಲೆವೆಲ್ ಅಲ್ಲಿ ಗಂಭೀರ ತೆಗೆದುಕೊಂಡಿದೆ. ನಾಳೆ ಸಂಸದರ ಯಾವ್ದು ಕೂಡ ಅಭಿವೃದ್ಧಿ ಕೂಡ ಆಗಲಿ ಇಲ್ಲಿ ಶಿವಮೊಗ್ಗದಲ್ಲಿ ಆ ರೀತಿ ಒಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಶಿವಮೊಗ್ಗದಿಂದ ಯಾರೇ ಕಾಂಗ್ರೆಸ್ ನೋಡಲಿ, ನಾವು ನಿಂತ್ಕೊಂಡ್ಲಿ, ನಾವು ಗೆಲುವಿನ ಒಂದು ದೃಷ್ಟಿಕೋನ ಇಟ್ಕೊಂಡು ನಿಂತ್ಕೊಂಡಿದ್ದೀವಿ. ಪಾಪ ಹೇಳ್ಕೊಬೇಕಾಗತ್ತೆ. ಪಾಪ ಲಾಸ್ಟ್ 10 ವರ್ಷದಿಂದ ಇದೇ ಹೇಳ್ತಾ ಇದ್ರೆ ಇನ್ನೊಂದು 25 ದಿನ ಹೇಳಲಿ, ಅದು ಬಿಟ್ಟರೆ ಮತ್ತೆ ಕೊಡ್ತಾರೆ ಸರ್. ಪಾಪ ನಾನು ಇವರಿಂದ ನಾನು ಹೆಂಗ್ ಹೋಗ್ಲಕ್ ಸಾಧ್ಯ? ಮೋದಿಜಿಯವ್ರನ್ನ ಹೆಂಗ್ ಹೋಗ್ಲಕ್ ಸಾಧ್ಯ? ನಿಮ್ ರಾಘಣ್ಣನ ಹೋಗ್ಲಕ್ ಹೆಂಗ್ ಸಾಧ್ಯ? ಒಂದು ವಿರೋಧ ಪಕ್ಷವಾಗಿ ಅವ್ರು ಹೇಳಲೇಬೇಕಾಗತ್ತೆ. ಮಾಡಿದ್ದು ಕೂಡ ಮಾಡಿಲ್ಲ ಅಂತ ಹೇಳಿದಾಗ ಮಾತ್ರ ತಾನೇ ಅವರು ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಸಹಜವಾಗಿ ಅವ್ರ ಪಕ್ಷದ ಅವರು ಹೇಳುತ್ತ ಕೆಲಸ ಮಾಡ್ತಾರೆ. ನಿಮ್ ರಾಘಣ್ಣನ್ಗೆ ಹಿಂದೆ ಕೊಟ್ಟಂತ 50,000 ಅಂತರ, ಈ ಮೊನ್ನೆ ಬಂದಂತ 2,25,000 ಅಂತರ ಇದೇ ಜನರ ಒಂದು ವರ್ಡಿಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಪ್ರತಿ ಚುನಾವಣೆಯಲ್ಲೂ ಕೂಡ ಇವತ್ತು ಬೆಂಚ್ ಅಪ್ಪರಿಸಿ ಇವತ್ತು ಶಕ್ತಿ ತುಂಬಂತ ಕಾರ್ಯ ನಮ್ಮ ಮತದಾರರು ನಮ್ಮ ಸಂಘಟನೆ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ನಾಳೆ ಬರೋ ಚುನಾವಣೆ ಕೂಡ ಇನ್ನೂ ಹೆಚ್ಚಿನ ಅಂತರದಿಂದ ಜನ ಆಶ್ವಾಸ ಜನ ಬುದ್ಧಿವಂತರಿದೆ ಸರ್. ಒಂದು ನಿಮ್ಗೆ ಗೊತ್ತಿರಬಹುದು, ಅವ್ರಿಗೆ ಗ್ಯಾರಂಟಿ ಬಗ್ಗೆ ಇಟ್ಕೊಂಡು ಚುನಾವಣೆ ಮಾಡಕ್ ಕೊಟ್ಟಿದ್ದಾರೆ. ಇದೇ ಗ್ಯಾರಂಟಿ ಅವರಿಗೆ ತಿರುಗುಮಾಣ ಆಗುತ್ತೆ, ಅದರಲ್ಲಿ 2 ಬಾತಿಲ್ಲ. ಕಾರಣ ಚುನಾವಣಾ ಪೂರ್ವದಲ್ಲಿ ಅವ್ರು ಹೇಳಿದಂತ ಗ್ಯಾರಂಟಿನೇ ಬೇರೆ, ಅದಾದ್ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ತಿರುವಂತ ಗ್ಯಾರಂಟಿಗಳನ್ನೇ ಬೇರೆ. ಅವಾಗ ಹೇಳಿದಂತ ಎಲ್ಲ APL BPL ನಿರುದ್ಯೋಗಿ ಎಲ್ಲದೂ ಹೇಳಿದ್ರು. ಈಗ ಬಡವ್ರ ಜಾಬಿಂದ ಕಿತ್ಕೊಂಡು ಏನ್ ಕೊಡ್ತಾ ಇದಾರೆ ಇದು ಜನ ಸೂಕ್ಷ್ಮ ಗಮನಿಸ್ತಿದ್ದಾರೆ. ಇದು ಒಂದು. ಎರಡನೇದು ಇವತ್ತು ಹೇಳ್ತದೆ 1,00,000 ನಾನು ಒಬ್ಳು ಹೆಣ್ಮಗಳಿಗೆ ಕೊಡ್ತೀವಿ, ಅದಕ್ಕೊಂದು ಗ್ಯಾರಂಟಿ ನಿನ್ನೆ ಸುರ್ಜೇವಾಲ ಅವರು ಅದನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ತಾವೇ ಹೇಳಿ ಇವತ್ತು ನಮ್ಮ ದೇಶದಲ್ಲಿ 70-80 ಕೋಟಿ ಹೆಣ್ಮಕ್ಳಿಗೆ ಕೊಟ್ಟರೆ ನಮ್ಮ ದೇಶದ ಬಜೆಟ್ ಎಷ್ಟು? ಅದು 2 ಪಟ್ಟು ಬರೋ ಹೆಣ್ಮಕ್ಳಿಗೆ ಆಗತ್ತೆ. ಇದ್ಯಾವುದು ಕೂಡ ಪ್ರಾಕ್ಟಿಕಲ್ ಅಲ್ಲ ಅಂತೇಳಿ ಜನರಿಗೆ ಗೊತ್ತಿದೆ ಅಂದೆ ಈ ರೀತಿ. ಮತ್ತೆ ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿರೋದು, ಇವತ್ತು ಮೆಜಾರಿಟಿ ಬರಲಿಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಸುಮಾರು 284-285 ಬೇಕಾಗತ್ತೆ. ಇವರು ಸ್ಪರ್ಧೆ ಮಾಡಿದ್ರೆ 200 ಚಿಲ್ಲರೆ ಕ್ಷೇತ್ರದಲ್ಲಿ ಎಲ್ಲಿಂದ ಕಾಂಗ್ರೆಸ್ ಆಡಳಿತ ಬರ್ಲಿಕ್ಕೆ ಸಾಧ್ಯ?